students, corporate accounting underwriting of shares for underwriting chapter alle namge 2017 alle one question ide. Question na quick aagi odibidtini, nodkodi. ABC Limited issued 1 lakh shares of rupees 10 each ante ide. Namge 10 rupees each sadhyakke avashyakate illa. Total guest shares issue maartta idare 1 lakh shares anna issue maartta idare, correct ah? The shares were underwritten as under P ಎಷ್ಟು 50,000 ಶೇರ್ಸ್ ನ ಮಾರ್ತೀನಿ ಮಾರ್ಕೊಡ್ತೀನಿ ಅಂತ ಹೇಳ್ತಾನೆ. ಕ್ಯೂ ಎಷ್ಟು ಹೇಳಿದಾನೆ? ಸಿ ಇವೆರಡು ಟೋಟಲ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ? ಆದ್ರೆ ಟೋಟಲ್ ಶೇರ್ಸ್ ಎಷ್ಟು ಇಶ್ಯೂ ಮಾಡ್ತಾ ಇರೋದು? ಹಾಗಾದ್ರೆ 1 lakh ಅಲ್ಲಿ 80,000 ಹೋದ್ರೆ ಇನ್ನ ಎಷ್ಟು 20,000 ಶೇರ್ಸ್? ಹೌದಾ, ಇದನ್ನ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಹೇಳ್ತಾ ಇದ್ದೀನಿ, ಕರೆಕ್ಟಾ? ಹಾಗಾದ್ರೆ 1 ಲಕ್ಷದಲ್ಲಿ ಪಿ ಕಂಪನಿ 50,000, ಕ್ಯೂ ಕಂಪನಿ 30,000, 80,000 ಮಾರ್ತಾ ಇದ್ರೆ ಇನ್ನ 20,000 ಅನ್ನ ಕಂಪನಿನೇ ಮಾರ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಂಪನಿನೇ ನಾನು ಮಾರ್ಕೊಳ್ತೀನಿ ಅಂತ ಹೇಳ್ತಾರೆ. ಕ್ಲಿಯರಾ? ಮುಂದಕ್ಕೆ ಏನಿದೆ? ದಿ ಪಬ್ಲಿಕ್ ಅಪ್ಲೈಡ್ ಫಾರ್ 80,000 ಶೇರ್ಸ್ ಅಂತ ಇದೆ. ಏನಂತ ಹೇಳ್ತಿದ್ರೆ ಪಬ್ಲಿಕ್ ಟೋಟಲ್, ಓಕೆನಾ ನೋಡಿ, ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟಪ್ಪ ರಿಸೀವ್ ಮಾಡಿದೀವಿ? 80,000 ಶೇರ್ಸ್ ಅನ್ನ ರಿಸೀವ್ ಮಾಡಿದೀವಿ, ಹೌದಾ? ಇನ್ಕ್ಲೂಡೆಡ್ ಮಾರ್ಕ್ಡ್ ಅಪ್ಲಿಕೇಶನ್ಸ್, ಈ 80,000 ಅಲ್ಲಿ ಏನ್ ಇನ್ಕ್ಲೂಡ್ ಆಗಿದೆ? ಮಾರ್ಕ್ ಅಪ್ಲಿಕೇಶನ್ಸ್ ಇನ್ಕ್ಲೂಡ್ ಆಗಿದೆ. ಅದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್, ಓಕೆನಾ, ಪಿ ಎಷ್ಟು ಮಾರ್ಕ್ ಕೊಟ್ಟಿದ್ದಾರಂತೆ? 12,000. ಪಿ 12,000 ಮಾರಿದಾನಂತೆ. ಕ್ಯೂ ಎಷ್ಟು ಮಾರಿದಾನೆ? 4,000 ಮಾರಿದಾನೆ. ಹಾಗಾದ್ರೆ ಟೋಟಲ್ ಎಷ್ಟು ಮಾರಿದ್ದಾರೆ? 16,000 ಮಾರಿದ್ದಾರೆ, ಕರೆಕ್ಟಾ? ಹಾಗಾದ್ರೆ ಉಳಿದಿದ್ದೆಲ್ಲ ಯಾರಪ್ಪ ಮಾರಿದ್ದಾರೆ? ಯಾರು ಮಾರಿದ್ದಾರೆ? ಕಂಪನಿನೇ ಮಾರಿದೆ. ಅಲ್ಲಿಗೆ ಇವ್ರೇನ್ ಮಾಡ್ದ ಕೆಲಸ? ಏನು ಮಾಡ್ದಂಗಿಲ್ಲ. ಆದ್ರೆ ಇದನ್ನ ನಾವೇನಂತ ಹೇಳ್ತೀವಿ? ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಕರೆಕ್ಟಾ? ಎಸ್ ಆರ್ ನೋ? ಎಸ್. ಯು ಆರ್ ರಿಕ್ವೈರ್ಡ್ ಟು ಡಿಟರ್ಮೈನ್ ದ ಲೈಬಿಲಿಟಿ ಆಫ್ ದ ಅಂಡರ್ ರೈಟರ್ ಅಂತ ಹೇಳಿದ್ದಾರೆ, ಕರೆಕ್ಟಾ? ಈಗ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಪ್ರೊಫಾರ್ಮಾ ಫಸ್ಟ್ ಏನಂತ ಬರಿತೀವಿ? ಕಂಪ್ಯೂಟೇಷನ್ ಆಫ್ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್. ನೆಟ್ ಲಯಬಿಲಿಟಿ ಆಫ್ ಪಿ ಅಂಡ್ ಕ್ಯೂ, ಕರೆಕ್ಟಾ? ಪಿ ಅಂಡ್ ಕ್ಯೂ ಅಂಡರ್ ರೈಟರ್ಸ್. ಈಗ ಪಿ ಮತ್ತೆ ಕ್ಯೂ ಹಾಕೋಣ. ಟೋಟಲ್ ಗ್ರಾಸ್ ಲಯಬಿಲಿಟಿ, ಟೋಟಲ್ ಗ್ರಾಸ್ ಲಯಬಿಲಿಟಿ ಎಸ್ಸಿದ್ಯಪ್ಪ? 50,000 ಇವನು ಒಪ್ಕೊಂಡಿದ್ದಾನೆ, 30,000 ಇವನು ಒಪ್ಕೊಂಡಿದ್ದಾನೆ, ಇನ್ 20,000 ಯಾರು ಮಾಡ್ತಾ ಇದ್ದಾರಪ್ಪ? ಡೈರೆಕ್ಟ್ ಕಂಪನಿನ ಮಾರ್ತಾ ಇದೆ. 20,000 ಇವ್ರು ಮಾರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಕ್ಲಿಯರಾ? ಕ್ಲಿಯರ್. ಹಾಗಾದ್ರೆ ಇದರಲ್ಲಿ ನಾವು ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಅನ್ಮಾರ್ಕ್ಡ್ ಮೈನಸ್ ಮಾಡಬೇಕು. ಎಸ್ ಆರ್ ನೋ? ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟಪ್ಪ ಇದೆ? 64,000. ಎಷ್ಟಿದೆ ಅನ್ಮಾರ್ಕ್ಡ್? ಇಲ್ಲಿ ನೋಡಮ್ಮ, ಇಲ್ಲ ಇಲ್ವಾ? ಇಲ್ಲಿ ಅಲ್ಲೇನ ನೋಡ್ತಾ ಇದೀಯಾ? ಇಲ್ಲಿ ನೋಡ ಅವಶ್ಯಕತೆ ಇಲ್ಲ, ಎಲ್ಲ ಬೋರ್ಡ್ ಮೇಲೆ ಬರೆದು ಬಿಟ್ಟಿದ್ದೀನಿ, ಕರೆಕ್ಟಾ? ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟಿದೆ? 64,000. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ ಏನು? ಕಂಪನಿನೇ ಡೈರೆಕ್ಟ್ ಆಗಿ ಮಾರಿದ್ರು, ಹೌದಾ? ಹಾಗಾದ್ರೆ ಪಿ ಮಾರಿದನ, ಕ್ಯೂ ಮಾರಿದನ, ಯಾರು ಮಾರಿರೋದು? ಕಂಪನಿ. ಕಂಪನಿ ಮಾರಿರೋದು. ಇಲ್ಲಿ ಮೈನಸ್ ತಾನೆ ಹಾಕಿರೋದು? ಮೈನಸ್ ಹಾಕಿ, ಕರೆಕ್ಟಾ? ಹಾಗಾದ್ರೆ ಈ ಕಂಪನಿ 20,000 ಮಾರ್ಬೇಕಾಗಿದ್ದು ಎಷ್ಟು ಜಾಸ್ತಿ ಮಾರಿದ್ದಾರೆ? 64,000 ಜಾಸ್ತಿ, 64,000 ಮಾರಿದ್ದಾರೆ. ಇನ್ ಎಷ್ಟು ಜಾಸ್ತಿ ಮಾಡಿದ್ದಾರೆ? 44,000, ಕರೆಕ್ಟಾ? ಇವ್ರದ್ದು ಇನ್ನ ಎಷ್ಟಿದೆ? ಇವ್ರದ್ದು ಎಷ್ಟಿದೆ? 50,000, ಕರೆಕ್ಟಾ? ಹಾಗಾದ್ರೆ ಇವನು ಎಕ್ಸ್ಟ್ರಾ ಏನ್ ಮಾರಿದನಲ್ವಾ ಕಂಪನಿ, ಆ ಎಕ್ಸ್ಟ್ರಾ ಮಾರಿರೋದನ್ನ ಯಾರಿಬ್ಬರಿಗೂ ಹಂಚ್ಬಿಡೋಣ? ಪಿ ಕ್ಯೂ, ಪಿ ಮತ್ತೆ ಕ್ಯೂಗೆ ಹಂಚ್ಬಿಡೋಣ, ಹೌದಾ ಇಲ್ವಾ? ಸೊ ಹಾಗಾದ್ರೆ ಇಲ್ಲಿ ಎಕ್ಸೆಸ್ ಆಫ್
ಕಂಪನಿ ಡಿಸ್ಟ್ರಿಬ್ಯೂಟೆಡ್ ಟು ಯಾರಿಗೆ ಬಿ ಮತ್ತೆ ಕ್ಯೂಗೆ ಕರೆಕ್ಟಾ ಯಾವ ರೇಷಿಯೋ ಅನ್ಸ್ತಿರಪ್ಪ ಎಷ್ಟಿದೆ ಇಲ್ಲಿ 50,000 30,000 5:3 ನಾವು ಸೊನ್ನೆ ಹೊಡೆದಾಕಿ 50,000 30,000 4 zeros ಕ್ಯಾನ್ಸಲ್ ಮಾಡಿದ್ರೆ ಈಗ ರೇಷಿಯೋ ಎಷ್ಟಿರುತ್ತೆ 5:3 ಕರೆಕ್ಟ್ ಹಾಗಾದ್ರೆ 44,000 ರುಪೀಸ್ ಅನ್ನ 5/8 3/8 ಹೆಂಗ್ ಬಂತು ಏಟ್ ಮತ್ತೆ ಅದೇ ಕ್ವಶನ್ 5+3 ಎಷ್ಟೆಷ್ಟು ಬರುತ್ತೆ 8 5 40 55 55 55 55 20 2000 ಇವನ್ ಎಷ್ಟು ಬರುತ್ತೆ 16,500 44,000 × 3/8 16,500 ನಾನು ಹೇಳ್ತಾ ಇದ್ದೀನಲ್ವಾ ಇದೇನಮ್ಮ ತಪ್ಪು ಹೇಳ್ಬಾರ್ದು ಇರ್ಲಿ ಪರವಾಗಿಲ್ಲ 27,500 ಇವನ್ಗೆ 16,500 ಇವನ್ಗೆ ಅಲ್ಲಿಗೆ ಕಂಪನಿ ಏನಾಯ್ತು ಸೊನ್ನೆ ಆಗೋಯ್ತು ಕರೆಕ್ಟಾ ಇವನ್ನೆಲ್ಲ ಇವರಿಬ್ಬರಿಗೂ ಕೊಟ್ಬಿಟ್ವಿ ಅಲ್ಲಿಗೆ ಇವ್ರದ್ದು ಏನಾಯ್ತು ನಿಲ್ಲ ಆಯ್ತು 30,000 ಮಾರ್ಬೇಕಾಗಿತ್ತು ಹೌದಾ ಅದರಲ್ಲಿ ಕಂಪನಿ ಮಾರಿರೋದು ಎಷ್ಟಕ್ಕೆ ಶೇರ್ ಮಾಡಿದ್ವಿ ಇವ್ರಿಗೆ ಅಲ್ಲಿಗೆ 3 1 13,500 ಇವೊಂದು 2 2 ಕರೆಕ್ಟ್ 22,500 13,500 ಇನ್ನು ಮಾರ್ಬೇಕು ಅದರಲ್ಲಿ ಇವರಿಬ್ರು ಪಾಪ ಕಷ್ಟಪಟ್ಟು ಎಷ್ಟು ಮಾರಿದಾರಪ್ಪ ಪಿ 12,000 ಮಾರಿದಾನೆ ಕ್ಯೂ ಎಷ್ಟು ಮಾರಿದಾನಪ್ಪ 4,000 ಮಾರಿದಾನೆ ಹಾಗಾದ್ರೆ ಇನ್ನು ಎಷ್ಟಪ್ಪ ಮಾರ್ಬೇಕು ಇವರು ದೊರೆಗಳು ಇವನು 10,500 ಇವನು 9,500 ಮಾಡ್ಬೇಕು ಇದನ್ನ ಏನಂತ ಹೇಳ್ತೀವಿ ಅರ್ಥ ಆಯ್ತಾ ಎಷ್ಟು ಈಸಿ ಇದೆ ನೋಡಿ ಆದ್ರೆ ಇದೇ ಕ್ವಶನ್ ತುಂಬಾ ಕಷ್ಟ ಎಲ್ಲರಿಗೂ ಕಾರಣ ಏನು ಅಂತ ಹೇಳಿದ್ರೆ ಇಷ್ಟೇ ಸರ್ 1,00,000 ಇಶ್ಯೂ ಮಾಡೋವೆ ಓದ್ ಪ್ರಾರಂಭದಲ್ಲ ಮೂರು ಜನ ಇದ್ರು ಮೂರ್ ಜನ ಈಕ್ವಲ್ ಆಗಿ ಹಂಚ್ಕೊಂಡ್ರು ಇಲ್ಲಿ ನೋಡಿದ್ರೆ ಬರೀ ಇಬ್ಬರೇ ಇರೋದು ಅವ್ರಿಬ್ರು ಹಂಚ್ಕೊಂಡ್ರೆ 80,000 ಆಯ್ತು ಇನ್ 20,000 ಯಾರು ಮಾಡ್ತಾರೆ ಕಂಪನಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಲಾಸ್ಟ್ ಅಲ್ಲಿ ನೋಡಿದ್ರೆ ಟೋಟಲ್ ಪಬ್ಲಿಕ್ ಇಂದ ಓಕೆನಾ 80,000 ಅಪ್ಲಿಕೇಶನ್ಸ್ ಬಂದಿದೆ ಆ 80,000 ಅಪ್ಲಿಕೇಶನ್ಸ್ ಅಲ್ಲಿ ಓಕೆನಾ ಪಿ ಮತ್ತೆ ಕ್ಯೂ ಇಬ್ರು ಸೇರ್ಕೊಂಡು ಮಾಡಿರೋದು ಬರೀ 16,000 ಇನ್ ಮಿಕ್ಕಿದ್ದೆಲ್ಲ ಯಾವ್ದು ಕಂಪನಿ ಡೈರೆಕ್ಟ್ ಆಗಿ ಅನ್ಮಾರ್ಕ್ಡ್ ಯಾವುದೇ ಸೀಲು ಇಲ್ಲ ಯಾವುದೇ ಸೀಲ್ ಇಲ್ಲದೆ ಇರತಕ್ಕಂತ ಅಪ್ಲಿಕೇಶನ್ಸ್ ಎಲ್ಲ ಯಾವ್ದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳಿ ಅವೆಲ್ಲ ಯಾರು ಮಾಡಿರೋದು ಕಂಪನಿ ಅದಕ್ಕೆ 20,000 ಮಾಡಬೇಕಾಗಿತ್ತು 64,000 ಮಾರಿದ್ದಾರೆ ಇನ್ನು 44,000 ಜಾಸ್ತಿ ಮಾರಿದ್ದಾರೆ ಆ ಜಾಸ್ತಿ ಮಾರಿರೋದನ್ನ ಪಿ ಮತ್ತೆ ಕ್ಯೂಗೆ ಕಂಪನಿ ಹಂಚ್ಬಿಡ್ತಾ ಇದೆ ಅರ್ಥ ಆಯ್ತಾ ಅಲ್ಲಿಗೆ ಅವ್ರ ಪೋರ್ಷನ್ ಎಷ್ಟು 22,500 13,000 ಈಗ ಕಮಿಷನ್ ಕೊಡ್ಬೇಕಾದ್ರೆ ಅವ್ರಿಗೆ ಯಾವ್ದ್ರ ಮೇಲೆ ಕೊಡ್ತೀವಿ 50,000 30,000 ಮೇಲೆ ಮಾಡ್ತೀವ ನೀವೇ ಹೇಳಿ ನೋಡೋಣ ಯಾವ್ದ್ರ ಮೇಲೆ ಕಮಿಷನ್ ನೋಡೋಣ ಯಾವ್ದ್ರ ಮೇಲೆ ಕಡೆ ಕಮಿಷನ್ ಅಪ್ಲಿಕೇಶನ್ ಮೇಲೆ ಸರ್ ಅಲ್ಲಪ್ಪ ಕಮಿಷನ್ ಈಗ ಇವನು ಪರ್ಚೇಸ್ ಇವನು ಮಾರಿಲ್ಲ ಇದು ಮಾರದೇ ಇದ್ರು ಅವನೇ ಪರ್ಚೇಸ್ ಮಾಡ್ಬೇಕು ತಾನೆ ಅದನ್ನು ಮಾರಿದಾನೆ ಅಂತ ಅನ್ಕೊಳ್ಬೇಕು ಈಗ ಹೌದಾ ಹಾಗಾದ್ರೆ ಕಮಿಷನ್ ಯಾವ್ದ್ರ ಮೇಲೆ ಮಾಡ್ತಾರೆ ನಾನು ಯಾಕಂದ್ರೆ 22,000 13,000 ಮೇಲೆ ಮಾಡ್ತೀನಿ ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದು 50,000 30,000 ಹೌದಾ ಅವ್ರು ಮಾರ್ಬೇಕಾಗಿರೋದ್ರ ಎಷ್ಟು ಮಾರ್ಬೇಕಲ್ವಾ ಅವ್ರ ಪರವಾಗಿ ಕಂಪ್ನಿನೇ ಮಾರ್ಬಿಟ್ಟಿದೆ ಎಷ್ಟೆಷ್ಟು ಇಷ್ಟಿಷ್ಟು ಮಾರ್ಬಿಟ್ಟಿದೆ ಹೌದಾ ಇಷ್ಟು ಮಾರ್ಬೇಕಾಗಿತ್ತು ಇಷ್ಟು ಕಂಪ್ನಿನೇ ಮಾರ್ಕ್ ಕೊಟ್ಟಿದೆ ಅವ್ರಿಗೆ ಅಲ್ಲಿಗೆ ಇದ್ರ ಮೇಲೆ ಕಮಿಷನ್ ಅವ್ರು ಕೊಡೋದು ಅರ್ಥ ಆಗ್ತಿದ್ಯಾ ಇದ್ರ ಮೇಲೆ ಎಲ್ಲ ಕೊಡೋದೇ ಇಲ್ಲ ಕ್ಲಿಯರ್ ಸೊ ಅರ್ಥ ಆಗಿದ್ಯಾ ನಿಮಗೆ ಅರ್ಥ ಆಗಿದ್ರೆ ದಯವಿಟ್ಟು ಕ್ಲೀನ್ ಆಗಿ ಬರ್ಕೊಳ್ಳಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದು 4 ಸರಿ ಕೇಳಿ ಹೇಳ್ಕೊಡ್ತೀನಿ ಓಕೆನಾ